ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾಯಿದ್ದೆ. ಭಾಳ ಜನರಿಗೆ ಆಶ್ಚರ್ಯ ಆಗಿದೆ. ರಾಜ್ಯದಲ್ಲಿ ಬೀಸ್ತೀನಿ, ಒಬ್ಬ ಮಾಜಿ ಮುಖ್ಯಮಂತ್ರಿ, ಹಿಂದೆ ಎರಡು ಬಾರಿ ಪ್ರತಿಪಕ್ಷದ ನಾಯಕ ಇದ್ದಂಥ, ರಾಜ್ಯದ ಅಧ್ಯಕ್ಷ ಇದ್ದಂಥ ಒಬ್ಬ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಏಕೆ ಕಾಂಗ್ರೆಸ್ ಪಾರ್ಟಿ ಸೇರ್ತಾ ಇದ್ದಾರೆ ಅಂತಂದು ಭಾಳಷ್ಟು ಚರ್ಚೆ ನಡೀತಾ ಇದೆ. ನಮ್ಮ ಬೆಳಗಿಂದ ನಿನ್ನಿಂದ ಹಲವಾರು ಕಡೆಯಿಂದ ಪ್ರೆಷರ್ ಬಂದಿದೆ. ಆದರೆ ಕಳೆದ ಹಲವಾರು ತಿಂಗಳಿಂದ ಒಬ್ಬ ಹಿರಿಯ ನಾಯಕನಾಗಿ ನನಗೇನು ಬೇದನೆ ಆಗಿದೆ ಯಾರೋ ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ವ್ಯಕ್ತಿ ನಾನು. ಹಿಂದೆ ಅನಂತಕುಮಾರ್ ಗೆಹ್ಲೋತ್ನವರು ಯಾವ ಸಂದರ್ಭದಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಿದ್ರು, ನಾನು ಪ್ರತಿಪಕ್ಷ ನಾಯಕನಿದ್ದಾಗ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಾರ್ಟಿನ ಇಡೀ ರಾಜ್ಯದಲ್ಲಿ ಅದರಲ್ಲಿ ಪಡೆದಿರೋದು ಉತ್ತರ ಕರ್ನಾಟಕದಲ್ಲಿ ಅದಕ್ಕೊಂದು ಸಂಘಟನೆ ಮತ್ತು ಶಕ್ತಿಯನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೆ. ನನಗೆ ಒಪ್ಪುವಂಥ ಇದೆ ಭಾರತೀಯ ಜನತಾ ಪಾರ್ಟಿಗೆ ನನಗೆ ಎಲ್ಲ ರೀತಿ ಗೌರವ ಕೊಟ್ಟಿದ್ದೆ, ಸ್ಥಾನಮಾನ ಕೊಟ್ಟಿದ್ದೆ. ಅದಕ್ಕೆ ಪ್ರತಿಯಾಗಿ ಒಬ್ಬ ಕಾರ್ಯಕರ್ತನಾಗಿ, ಕಂಪ್ಲೀಟ್ ವರ್ಕರ್ನಾಗಿ, ಲಾಯಲ್ ಬಿಜೆಪಿಯ ಕಾರ್ಯಕರ್ತನಾಗಿ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬಳಸುವಂಥ ಕೆಲಸವನ್ನು ನಾನು ಮಾಡಿದೆ. ಪಕ್ಷ ಏನೇನು ಜವಾಬ್ದಾರಿ ಕೊಟ್ಟಿದೆ ಅದೆಲ್ಲವನ್ನೂ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡುವಂಥ ಕೆಲಸ ನಾನು ಮಾಡಿದೆ. ಆದರೆ ಆರು ಬಾರಿ ಹುಬ್ಬಳ್ಳಿ ನಾನು ಸೆಂಟ್ರಲ್ ಕ್ಷೇತ್ರ ಆರು ಬಾರಿ 94 ಸ್ಪರ್ಧೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಆರು ಬಾರಿ ಚುನಾವಣೆಯಲ್ಲಿ ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಿರಂತರವಾಗಿ 20-25 ಸಾವಿರ ಲೀಡ್ಗಳಿಂದ ಗೆದ್ಕೊಂಡ್ಬಂದಿದ್ದೆ. ಇದು 7ನೇ ಬಾರಿ ಸ್ಪರ್ಧೆ ಮಾಡುವಂಥದ್ದು. ಬಹುಶಃ 7ನೇ ಬಾರಿ ನ್ಯಾಚುರಲ್ ಆಗಿ ನಾನು ಕಳೆದ 2 ವರ್ಷದಿಂದ ಕ್ಷೇತ್ರದಲ್ಲಿ ಓಡಿಯಾಕ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಎಲ್ಲವೂ ಆಗಿದೆ. ನನಗೆ ಅನಿಸ್ತು ಒಬ್ಬ ಹಿರಿಯ ನಾಯಕ ನ್ಯಾಚುರಲ್ ಆಗಿ ಟಿಕೆಟ್ ಸಿಗ್ತದೆ ಅನ್ನುವಂಥದ್ದು, ಅದಕ್ಕೆ ಪ್ರಯತ್ನ ಮಾಡುವಂಥದ್ದು ಮತ್ತೊಂದೇನಿಲ್ಲ. ಆದರೆ ಯಾವಾಗ ನಿಮಗೆ ಟಿಕೆಟ್ ಇಲ್ಲ ಅಂತಂದರು ನನಗೆ ಅಗಾತ ಆಯಿತು, ವೇದನೆ ಆಯಿತು. ಒಂದು ನಾನು ಹೇಳ್ತಿದ್ದೀನಿ, ಒಬ್ಬ ಹಿರಿಯ ನಾಯಕರಿಗೆ ಏನೊಂದು ಟ್ರೀಟ್ಮೆಂಟ್ ಕೊಡಬೇಕಾಯಿತು, ಅದು ಆಗಲಿಲ್ಲ ಅನ್ನೋದು ನನಗೆ ಹೋಗಿದೆ. ಇಲ್ಲ ಜಗದೀಶ್ ಹೆಗಡೆ ನಿಮ್ಮ ಸರ್ವೀಸನ್ನ ಪಕ್ಷದ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಉಪಯೋಗಿಸ್ತೀವಿ ಅಥವಾ ನಿಮಗೆ ಬೇರೆ ಇಲ್ಲದ ಇದು ಉನ್ನತ ಹುದ್ದೆಗಳನ್ನು ಕೊಡ್ತೀವಿ, ಅದಕ್ಕೆ ಈ ಸಲ ನೀವು ಚುನಾವಣೆಗೆ ನಿಲ್ಲುವುದು ಬೇಡ. ಆ ರೀತಿ ಒಂದು ವಾರ ಮುಂಚೆ, ಒಂದು 15 ದಿವಸ ಮುಂಚೆ ಕರೆದು ಕುಂದರಿಸಿ ಕೋಶ ವರಿಷ್ಠರಾಗಲಿ ರಾಜ್ಯದ ನಾಯಕರಾಗಲಿ ಹೇಳಿದರೆ ನಾನು ಹೇಳ್ತಿದ್ದೆ, ನಾನು ಅಧಿಕಾರ ಲಾಲಸೆಯಿಂದ ರಾಜಕಾರಣಕ್ಕೆ ಬಂದವನು, ಜನಸಂಘ ನಿಮ್ಮ ನಮ್ಮ ಕುಟುಂಬ ಈ ಒಂದು ಜನಸಂಘ ಬಿಜೆಪಿಗಿದೆ ಯಾವಾಗಿಂದ 67ನೇ ಇಸ್ವಿಯಿಂದ. ನಮ್ಮ ಅಂಕಲ್ ಸದಾಶಿವರು ಅವತ್ತು MLA ಆಗಿದ್ದರು ಜನಸಂಘದಲ್ಲಿ, ಫಸ್ಟ್ ಟೈಮ್ ದಕ್ಷಿಣ ಭಾರತದಲ್ಲಿ. ನಮ್ಮ ತಂದೆಯವರು 5 ಸಾರಿ ಕೌನ್ಸಿಲರ್, ಹುಬ್ಬಳ್ಳಿ ತಾತ್ಕಾಲಿಕ ಕೌನ್ಸಿಲರ್, 76ನೇ ಇಸ್ವಿಯಲ್ಲಿ ಜನಸಂಘದ ಫಸ್ಟ್ ಮೇಯರ್ ಆಗಿದ್ದರು ದಕ್ಷಿಣ ಭಾರತದಲ್ಲಿ. ಆ ಕುಟುಂಬದಿಂದ ಬಂದಂಥವ್ರು ಮತ್ತು ನಾನು ಸಂಘ ಪರಿವಾರದಿಂದ ಬಂದಂಥ ವ್ಯಕ್ತಿ, ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಕೆಲಸವನ್ನು ಮಾಡಿದ್ದೆ, ಕೆಲಸವನ್ನು ಮಾಡಿದೆ. ಮತ್ತು ಅದಕ್ಕಿಂತ ಹೆಚ್ಚು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕ್ರಿಯಾಶೀಲವಾದ ಸ್ವಯಂಸೇವಕ. ಈ ರೀತಿ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿಯನ್ನು ಯಾಕೆ ಕಡೆಗಡೆ ಆಗ್ತಾ ಇದೆ ನನಗೆ ಆಗಲಿ. ಕಳೆದ 6 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಒಂದು ರೀತಿ ವೇದನೆ, ಯಾವ ರೀತಿಯ ಒಂದು ಗೌರವದಿಂದ ನಡ್ಕೋಬೇಕಾಯ್ತು. ನನಗೇನು ಅಧಿಕಾರ ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ, ಅಥವಾ ಹಠಕ್ಕೆ ಬಿದ್ದು ನಾನು MLA ಆಗುವುದು ಮತ್ತೊಂದು ಆಗುವುದು ಬೇಕಾಗಿಲ್ಲ, ಜನರಿಗೆ ಆಶೀರ್ವಾದ ಇದೆ. ಆದರೆ ಕೊನೆಯ ಗಳಿಗೆ 13ನೇ ತಾರೀಕಿಗೆ ನಾಮಿನೇಷನ್ ಕೊಡಬೇಕು ಸ್ಟಾರ್ಟ್. 11ನೇ ತಾರೀಕಿಗೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಹೇಳ್ತಾರೆ, ಜಗದೀಶ್ ಹೆಟ್ಟರೆ ನಿಮಗೆ ಈಶ್ವರಪ್ಪನವರಿಗೆ ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲ ನಿಮಗೆ, ತಕ್ಷಣವೇ ಒಪ್ಪಿಗೆ ಪತ್ರವನ್ನು ಕಳಿಸ್ಕೊಡಿ, ಮುಂದೆ ಪತ್ರಿಕಾಗೋಷ್ಠಿ ಮಾಡಿರ್ತೀವಿ. ಒಬ್ಬ ಚಿಕ್ಕ ಬಾಲಕನಿಗೆ ಹೇಳುವ ರೀತಿಯಲ್ಲಿ ಈ ರೀತಿ ಹೇಳಿದರೆ ಏನು ಅರ್ಥ ಮಾಡಬಹುದು? ಒಂದು ವಾರ ಮುಂಚೆ ಇಲ್ಲ ನಾವು ಡಿಸೈಡ್ ಮಾಡಿ ಪಾರ್ಟಿಯವರು, ಎಸ್ ನಿಮಗೆ ಬೇರೆ ಜವಾಬ್ದಾರಿ ಕೊಡ್ತೀವಿ, ಬೇರೆ ಅವಕಾಶ ಕೊಡ್ತೀವಿ, ದಯವಿಟ್ಟು ಈ ಒಂದು ಚುನಾವಣಾ ರಾಜಕೀಯದಿಂದ ಹೊರಗೆ ಬನ್ನಿ, ಎಸ್ ನಾವು ಫ್ರೆಂಡ್ಲಿ ಹೋಗ್ಕೊಂಡ್ವಿ, ಓಕೆ ನಾನು ರೆಡಿ ಇದ್ದೀನಿ. ಆದರೆ ಏನು
ಬೆಳಿಗ್ಗೆ ಫೋನ್ ಮಾಡ್ತಾರೆ ಮಾಡಿ ಈ ರೀತಿ ಒಬ್ಬ ಚಿಕ್ಕ ಬಾಲಕರಿಗೆ ಅಥವಾ ಫಸ್ಟ್ ಟೈಮ್ ಎಮ್ಎಲ್ಎ ಆದಂತವರಿಗೆ ಅದು ಹೊಸದಾಗಿ ಅರ್ಜಿ ಕೊಟ್ಟವರಿಗೆ ಇಲ್ಲ ರೀ ನಿಮ್ಮ ಟಿಕೆಟ್ ಇಲ್ಲ ಅವ್ರು ಚೆಕ್ ಕೊಟ್ಬಿಟ್ರಿ ಒಬ್ಬ ಹಿರಿಯರಾಗಿ ನಡ್ಕೋಂತ ರೀತಿ ಆಯಿತು ಬಹಳ ಬೇಜಾರು ಆಯಿತು ಅದಾದ್ಮೇಲೆ ಅದ ಬಗ್ಗೆ ನಮ್ಮ ಅಭಿಮಾನಿಗಳು ವೆಲ್ ವಿಶರ್ಸ್ ಎಲ್ಲರೂ ಬಂದರು ಏನ್ರಿ ಈ ರೀತಿ ನಿಮಗೆ ಅಪಮಾನ ಆಗ್ತದೆ ಎರಡನೇ ಲಿಸ್ಟ್ ಬಂತು ಎರಡನೇ ಲಿಸ್ಟ್ ಇಲ್ಲ ಯಾವ ರೀತಿ ನಡ್ಕೊಳ್ಳುವಂಥದ್ದು ನಾನು ಯಾವಾಗ ಅಭಿಮಾನಿಗಳ ಒಂದು ಒತ್ತಡ ಜಾಸ್ತಿ ಆಯಿತು ನನ್ನ ಕರೆಸುವಂಥದ್ದು ಮಾತುಕತೆ ಮಾಡುವಂಥದ್ದು ನಮ್ಮ ಮನೆಗೆ ಹಿರಿಯ ನಾಯಕರು ಬರುವಂಥದ್ದು ಇದೆಲ್ಲ ಪ್ರೊಸೆಸ್ ಆಗುತ್ತೆ ಇದು ಮೊದಲೇ ಯಾಕಾಗಿಲ್ಲ ಮೊದಲೇ ಆಗಬೇಕಾಯ್ತಲ್ಲ ಇದು ಈ ರೀತಿ ಆದಾಗ ಬಹಳ ಬೇಜಾರು ಬಂದಿದೆ ಬೇಜಾರು ಮಾಡಿಕೊಂಡು ನಾನು ಡಿಸೈಡ್ ಮಾಡಿದೆ ನನಗೆ ನಮ್ಮ ಜನತೆಯ ಒಂದು ಅಭಿಮಾನಕ್ಕೆ ಪೆಟ್ಟು ಬಂದ ಜಗದೀಶ್ ಶೆಟ್ಟರ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದ ಜನರಿಗೆ ಅವ್ರ ಸ್ವಾಭಿಮಾನಕ್ಕೂ ಪೆಟ್ಟು ನನಗೂ ಪೆಟ್ಟು ಒಬ್ಬ ಹಿರಿಯ ನಾಯಕರಾಗಿ ಸ್ವಾಭಿಮಾನಕ್ಕೆ ಅದಕ್ಕಾಗಿ ನಾನು ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ನಮ್ಮ ಜನರ ಅಭಿಪ್ರಾಯ ವೆಲ್ ವಿಶರ್ಸ್ ಅಭಿಪ್ರಾಯ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬಂದೆ ಅಷ್ಟೊತ್ತಿಗೆ ನಮ್ಮ ಎಂ ಬಿ ಪಾಟೀಲ್ ಮತ್ತು ನಮ್ಮ ಸುರ್ಜೀವಾಲ್ ಅವರು ಮತ್ತು ಚಿತ್ರಾಟದವರು ಡಿ ಕೆ ಶಿವಕುಮಾರ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು ಈಗ ಶೆಟ್ಟರ್ ನೀವು ನಮ್ಮ ಪಾರ್ಟಿಗೆ ಬಂದಿದ್ದೀರಿ ಒಳ್ಳೆಯದಾಗ್ತದೆ ಇದಕ್ಕೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನಿಮ್ಮ ಜನತೆಯ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಬದುಕಿ ಅಂದಾಗ ನನ್ನ ಬೇರೆ ದಾರಿ ಇಲ್ಲ ಎಸ್ ಯಾವ ಪಕ್ಷ ನಾವು ಕಟ್ಟಿ ಬೆಳೆಸಿದ್ವಿ ಆ ಮನೆಯಿಂದ ಒತ್ತಾಯದ ನಮ್ಮ ಹೊರಗೆ ಹಾಕ್ತಾ ಅಂತಂದರೆ ಇಲ್ಲಿ ಬೇರೆ ದಾರಿ ಇಲ್ಲ ಅದಕ್ಕಾಗಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನು ನಂಬಿಕೊಂಡು ಇವತ್ತು ಕಾಂಗ್ರೆಸ್ ಪಾರ್ಟಿನ ನಾನು ಜಾಯ್ನ್ ಆಗ್ತಿದ್ದೇನೆ ಭಾಳ ಸಂತೃಪ್ತ ಮನಸ್ಸಿಗೆ ಜಾಯ್ನ್ ಆಗ್ತಿದ್ದೇನೆ ಅವರೆಲ್ಲ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ ಮತ್ತು ಒಂದು ನಾನು ಹೇಳ್ತೀನಿ ಇಲ್ಲಿ ಇವತ್ತು ಏನಾಗಿದೆ ಭಾರತೀಯ ಜನತಾ ಪಾರ್ಟಿ ನಾವು ಯಾವಾಗಲೂ ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳ್ಕೊಂಡು ಬಂದವರು ಆ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ನಾವೆಲ್ಲ ಆ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಪಕ್ಷ ಮುಖ್ಯ ಅಂತ ನಾವು ಬೆಳವಣಿಗೆ ತಗೊಂಡು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಇವತ್ತು ಪಕ್ಷ ಮುಖ್ಯ ಅಲ್ಲ ಕೆಲವು ವ್ಯಕ್ತಿಗಳು ಮುಖ್ಯ ಅನ್ನುವಂಥ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅದು ನಮಗೆ ಬೇರೆ ಬೇಕು ಕೆಲವೇ ಕೆಲವು ವ್ಯಕ್ತಿಗಳು ಇಡೀ ರಾಜ್ಯದ ಬಿಜೆಪಿಯ ಕಂಟ್ರೋಲ್ ತಗೊಳ್ತಾರೆ ಇಡೀ ರಾಜ್ಯದ ಬಿಜೆಪಿ ಕಂಟ್ರೋಲ್ ತಗೊಳ್ತಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಫೀಸ್ನಲ್ಲಿ ಹೋದರೆ ಕೆಲವೇ ಕೆಲವು ವ್ಯಕ್ತಿಗಳ ಕಂಟ್ರೋಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಫೀಸ್ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರೊಸೆಸ್ಸು ಮತ್ತೊಂದು ಟಿಕೆಟ್ ಹಂಚಿಕೆ ಮತ್ತೊಂದು ಎಲ್ಲವೂ ಸಹಿತ ಕೆಲವು ವ್ಯಕ್ತಿಗಳ ಒಂದು ಕೇಂದ್ರೀಕೃತ ನಾನು ಕೇಂದ್ರದ ವರಿಷ್ಠ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡಲಿಕ್ಕೆ ಹೋಗಿ ನಮ್ಮ ಅಮಿತ್ ಶಾ ಅವ್ರನ್ನ ಟೀಕೆ ಮಾಡಲಿಕ್ಕೆ ಹೋಗಿ ನಡ್ಡಾಜಿಯವರಿಗೆ ಟೀಕೆ ಮಾಡಲಿಕ್ಕೆ ಹೋಗಿ ಏನಾಗಿದೆ ಇಲ್ಲಿಯ ಬೆಳವಣಿಗೆ ಬಹುಶಃ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿ ಏನೋ ಒಂದು ಕೆಲವು ವ್ಯಕ್ತಿಗಳು ತಮ್ಮ ಹಿತಾಸಕ್ತಿಗಾಗಿ ಪಕ್ಷದ ಬೆಳವಣಿಗೆನ ಕುಂದು ತರಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಬಹುಶಃ ನಮ್ಮ ಹಿರಿಯರ ವರಿಷ್ಠರಿಗೆ ಗಮನಕ್ಕೆ ಬಂದಿಲ್ಲ ನಾನು ನಮ್ಮ ಅಧ್ಯಕ್ಷರಾದಂಥ ನಡ್ಡಾಜಿಯವರಿಗೆ ಹೋಗಿ ಹೇಳಿದೆ ನಾನು ಇದೆಲ್ಲ ವಿಷಯಗಳನ್ನು ಹೇಳಿದ್ವಿ ಆಮೇಲೆ ಆ ಪ್ರೊಸೆಸ್ ನಡೀತು ಇಲ್ಲ ನಿಮಗೆ ಇನ್ನೊಂದು ಅವಕಾಶ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ನಾವಿದೆ ಒಂದ್ಸಲ ನಮಗೆ ವೇದನೆ ಕೊಟ್ಟು ನೋವನ್ನು ಕೊಟ್ಟು ಈಗ ಮತ್ತೆ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅದಕ್ಕೆ ಫಸ್ಟ್ ಏನು ಹೇಳ್ಬೋದಾಗಿತ್ತಲ್ಲ ಮೊದಲೇ ದಿವಸ ಎಸ್ ಸೆಂಟ್ರಲ್ ಬಂದು ದಿಲ್ಲಿಗೆ ಬಂದು ಕುಂದು ಮಾತನ್ನು ಸರಿ ಮಾಡುವಂಥ ನಾನು ಕೊನೆಗೆ ಎಲ್ಲಿಯವ್ರು ಹೇಳಿದೆ ನನಗೆ ಯಾರಿಗೆ ನಮ್ಮ ಕುಟುಂಬದವ್ರಿಗೂ ಬೇಡ ಇರೋ ಅವಕಾಶ ಮತ್ತೊಂದು ಬೇಡ ನನಗೇನು ಅಧಿಕಾರ ಬೇಡ ನಾನು ಮುಖ್ಯಮಂತ್ರಿನೂ ಆಗಿಬಿಟ್ಟಿದ್ದೀನಿ ಈ ಮಂತ್ರಿನೂ ಆಗಿದ್ದೀನಿ ನನಗೆ ಯಾವುದೇ ಅಧಿಕಾರ ಬೇಡ ಕಳೆದ 2 ವರ್ಷದಿಂದ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಮೇಲೆ ನಾನೇ ವಾಲಂಟರಿ ಸ್ಟೇಟ್ಮೆಂಟ್